ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಸಿಕ್ಕಿರುವ ಬೆನ್ನಲ್ಲೆ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತೆ ಸಚಿವರ ಟೀಮ್ ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತಿದೆ. ಮೂಡ ಕೇಸಲ್ಲಿ ನೇರವಾಗಿ ಸಿಎಂ ಇನ್ವಾಲ್ವ್ ಆಗಿಲ್ಲ. ಕೇಂದ್ರ ಸರ್ಕಾರದಿಂದ ಸಿಎಂ ವಿರುದ್ಧ ದ್ವೇಷದ ನಡೆ ಇದು. ಹೀಗಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ರೀತಿ ಅನುಮತಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಸರ್ಕಾರವನ್ನ ಅಸ್ಥಿರ ಮಾಡೋದಕ್ಕೆ ಹೊರಟಿದ್ದಾರೆ. ಪ್ರಜಾಪ್ರಭುತ್ವ ಅಂದ ಮೇಲೆ ಇಂಥದ್ದೆಲ್ಲ ಬರುತ್ತೆ. ಬಿಜೆಪಿ ರಾಜ್ಯಪಾಲರ ಕಚೇರಿ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ನನಗೆ ಈಗ ಈಗ ತಾನೇ ಸುದ್ದಿ ಬಂದಿದ್ದು, ಅವರು ಯಾವ ರೀತಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನೋಡಬೇಕು. ಲೀಗಲಿ ಎಕ್ಸಾಮಿನ್ ಮಾಡ್ತಾರೆ, ಅದನ್ನು ಮುಂದೆ ಏನು ಮಾಡಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ಮೊದಲೇ ನಾವೆಲ್ಲ ಮೊದಲೇ ಹೇಳಿದ್ದೇವೆ. ಒಂದು ವೇಳೆ ಅನುಮತಿ ಕೊಟ್ಟಿದ್ದೇ ಆದರೆ ಅದರ ವಿರುದ್ಧವಾಗಿ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾವೆಲ್ಲ ಮೊದಲೇ ಹೇಳಿದ್ದೇವೆ. ಮುಖ್ಯಮಂತ್ರಿಗಳು ಈಗ ಲೀಗಲ್ ಟೀಮ್ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತಾರೆ. ಗೊತ್ತಿಲ್ಲ, ನಮಗೆ ವಿಶ್ವಾಸ ಇತ್ತು ಕೊಡೋದಿಲ್ಲ. ನಾವೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ, ಕ್ಯಾಬಿನೆಟ್ಟು ಅಡ್ವೈಸ್ ಮಾಡಿದ ಮೇಲೂ ಕೂಡ ಅವರು ಕೊಡೋದಿಲ್ಲ ಅಂತ ನಾವು ಭಾವಿಸಿದ್ದು. ಕೊಟ್ಟಿದ್ದಾರೆ ಅಂದರೆ ಇನ್ನು ಕಾನೂನಾತ್ಮಕವಾಗಿ ನಾವು ಅದನ್ನು ಹೆದರಿಸಬೇಕಾಗ್ತದೆ. ಅಲ್ಲ, ಅವ್ರಿಗೆ ಮೊದಲಿಂದನೂ ಕೂಡ ಕೇಂದ್ರದಿಂದ ಅಂದರೆ ಮೇಲಿನಿಂದ ಒತ್ತಡ ಅಂತೂ ಖಂಡಿತವಾಗಿ ಇದೆ ಅಂತೇಳಿದ್ರಲ್ಲಿ ಸ್ಪಷ್ಟವಾಗ್ತದೆ. ಯಾವುದೇ ನಿಖರವಾದಂಥ ಮಾಹಿತಿಗಳು ಮತ್ತು ಮುಖ್ಯಮಂತ್ರಿಗಳ ಆದೇಶ ಮಾಡಿದ್ದಾಗಲಿ, ಮುಖ್ಯಮಂತ್ರಿಗಳು ಮೌಖಿಕವಾಗಿ ಸೂಚನೆ ಮಾಡಿದ್ದಾಗಲಿ, ಯಾವುದೂ ಕೂಡ ಇಲ್ಲದೇ ಇದ್ದರೂ ಕೂಡ ಅವರು ಶೋಕಾಸ್ ಕೊಟ್ಟಿದ್ದರು. ನಾವು ಶೋಕಾಸ್ನಲ್ಲಿ ವಿವರವಾಗಿ ಅವರಿಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೇವೆ. ಯಾವ ರೀತಿ ಈ ಇಡೀ ಪ್ರಕರಣ ನಡೆದಿದೆ ಅನ್ನೋದನ್ನು ಎಳೆ ಎಳೆಯಾಗಿ ನಾವು ಅವರಿಗೆ ತಿಳಿಸಿದ್ದೇವೆ. ಆದರೂ ಅವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತಂದಮೇಲೆ ಸ್ವಾಭಾವಿಕವಾಗಿ ನಮಗನ್ಸುತ್ತೆ ಮೇಲಿನಿಂದ ಅವರಿಗೆ ಒತ್ತಡ ಇರ್ಬೋದು. ರಾಜ್ಯಪಾಲರ ಕಚೇರಿಯನ್ನು ಅವರು ಈ ರೀತಿ ದುರುಪಯೋಗ ಮಾಡಿದ್ದಾರೆ, ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ. ಈಗ ಅದು ಪ್ರೂವ್ ಆದಂಗೆ ಆಗುತ್ತೆ. ಸರ್, ಮಧ್ಯಾಹ್ನ ಟಿ ಜೆ ಅಬ್ರಹ್ಮ್ ಅವ್ರನ್ನ, ಅಂದರೆ ಯಾರು ದೂರದಾರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದು, ಅವ್ರನ್ನ ಮಧ್ಯಾಹ್ನ 3 ಗಂಟೆಗೆ ಭೇಟಿ ರಾಜ್ಯಪಾಲರು ಕರೆದಿರ್ತಾರೆ. ಅಲ್ಲ, ಗೊತ್ತಿಲ್ಲ, ಯಾಕೆಂದರೆ ನಮಗೆ ಏನು ಬೆಳವಣಿಗೆ ಅಲ್ಲಿ ಏನಾಗ್ತದೆ ರಾಜಭವನದಲ್ಲಿ ಅಂತೇಳಿ ನಮಗೆ ಗೊತ್ತಿಲ್ಲ. ಅವರು ಈಗ ಪ್ರಾಸಿಕ್ಯೂಷನ್ಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದಮೇಲೆ ಯಾರು ಕೇಳಿದರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತೇಳಿ, ಅವ್ರನ್ನ ಅವ್ರ ಜೊತೆ ರಾಜ್ಯಪಾಲರು ಮಾತಾಡ್ತಾರೆ ಅಂತ ಹೇಳಿ ನೀವು ಹೇಳೋದಷ್ಟೇ, ನಮ್ಗೆ ಗೊತ್ತಿಲ್ಲ. ಸರ್, ಇದು ಕೇಂದ್ರ ಸರ್ಕಾರದ್ದು ಅಥವಾ ದ್ವೇಷದ ನಡೆಯನ? ಅಲ್ಲ, ನಾವು ಈಗ ಅದನ್ನೇ ಅದೇ ಥರ ಭಾವಿಸ್ಬೇಕಾಗ್ತದೆ. ಯಾವ ಮುಖ್ಯಮಂತ್ರಿ ಜನಗಳಿಂದ ಆರಿಸಿ 136 ಸೀಟ್ನನ್ನು ಆರಿಸಿ ಗೆದ್ದು ಮುಖ್ಯಮಂತ್ರಿಯಾಗಿ, ಮತ್ತು ಯಾವುದೇ ರೀತಿಯ ಅವರು ನೇರವಾಗಿ ಅವರು ಇನ್ವಾಲ್ವ್ ಆಗಿಲ್ಲದೆ ಇದ್ದರೂ ಕೂಡ ಈ ರೀತಿ ಮಾಡ್ತಾರೆ ಅಂತಂದರೆ ಸ್ವಾಭಾವಿಕವಾಗಿ ಇದರಿಂದ ಏನು ರಾಜಕಾರಣನೋ ಅಥವಾ ಮೇಲಿನ ಒತ್ತಡವೋ ಅದು ನಡೆದಿದೆ ಅಂಥೇಳಿ ನಾವು ಭಾವಿಸ್ಕೊಳ್ತೇವೆ. ಬಿಜೆಪಿ ರಾಜೀನಾಮೆ ಕೊಡಲಿ ಸಿದ್ದರಾಮಯ್ಯವರು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸರ್, ನೋಡೋಣ. ಅವ್ರು ಕೇಳೋದು ಸ್ವಾಭಾವಿಕ, ನಾವು ಅದನ್ನು ಕಾನೂನು ಪ್ರಕಾರ ಹೋರಾಟ ಮಾಡ್ತೇವೆ. ಸರ್ಕಾರದಲ್ಲಿ ಒಂಥರ ಆತಂಕ, ಒಂಥರ ತತ್ತರಾಗಿದೆಯಲ್ಲ ಸರ್ ಕಾಂಗ್ರೆಸ್ ಈಗ ಶಾಕ್ ಅಲ್ಲ? ಏನಿಲ್ಲ ರೀ, ಇದೆಲ್ಲ ಎದುರಿಸ್ತಿದೆಲ್ಲ. ಸೊ ಇದನ್ನು ನಡೆಯೋದೇ ಅಲ್ಲ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ನಡೆಯುವಾಗ ಇಂಥದ್ದೆಲ್ಲ ನಡೆಯುತ್ತೆ. ಆದರೆ ನಾವು ಅದನ್ನು ಎದುರಿಸೋದಕ್ಕೆ ತಯಾರಿದ್ದೀವಿ, ತಯಾರಿರಲೇಬೇಕಲ್ಲ. ಸಿಎಂ ರಾಜೀನಾಮೆ ಕೊಡಬೇಕಾದಂಥ ಸಂದರ್ಭ ಬಂದರೆ ತಮ್ಮ ಪಕ್ಷದ ನಿಲುವು ಯಾವ ರೀತಿ? ಅದೆಲ್ಲ ಅದು ಆ ಪ್ರಶ್ನೆ ಈಗ ಉದ್ಭವ ಆಗೋದೇ ಇಲ್ಲ, ಆ ಪ್ರಶ್ನೆ ಉದ್ಭವ ಈಗ ಆಗೋದಿಲ್ಲ. ಅದು ಯಾಕೆಂದರೆ ನಾವು ಹೇಳಿದ ಮೇಲೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತ ಅಂದಾಗ ಆ ಪ್ರಶ್ನೆ ಬರೋದಿಲ್ಲ. ಸಿಎಂ ಅವರು ಹೇಳ್ತಾ ಇದ್ರೆ ನಮ್ಮೇಲೆ ಒಂದೇ ಒಂದು ಕುಚುಕ್ಕೆ ಇಲ್ಲ ಅಂತ, ಈಗ ಅವರ ಹೆಸರಿಗೆ ಮುಸಿ ಬಳಿತಕ್ಕಂಥ ಪ್ರಯತ್ನ ಅಥವಾ ಏನು? ಅದು ಅದೂ ನಾವು ನಮ್ಮ ಸಭೆಗಳಲ್ಲೆಲ್ಲ ಹೇಳಿದ್ವಲ್ಲ,
ಮುಖ್ಯಮಂತ್ರಿಗಳೇ ಅವರ ಭಾಷಣದಲ್ಲಿ ಹೇಳಿದ್ದಾರೆ. ನಾನು 40-50 ವರ್ಷದ ರಾಜಕಾರಣದಲ್ಲಿ ನನಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಅಂಥದ್ರಲ್ಲಿ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅಂಥೇಳಿ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ಅದನ್ನು ಯಾವ ರೀತಿ ಈಗ ಹೋರಾಟ ಮಾಡೋದನ್ನು ನಾವು ಈಗ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ಕೋರ್ಟ್ನಲ್ಲಿ ವಿಚಾರಣೆ ಮಾಡಬೇಕಾಗುತ್ತಲ್ಲ ಸರ್, ಅಂದರೆ ರಾಜ್ಯಪಾಲರ ವಿವೇಚನಾಧಿಕಾರ ಪ್ರಶ್ನೆ ಮಾಡೋಕೆ ಬರಲ್ಲ ಇಲ್ಲಿ, ಪ್ರಾಸಿಕ್ಯೂಷನ್ ಸರಿ ಇಲ್ಲ ಅನ್ನೋದನ್ನು ನೀವು ಪ್ರಶ್ನೆ ಮಾಡಬೇಕಾಗುತ್ತೆ. ನೋಡೋಣ, ಅದೇನು ನಮ್ಮ ಲೀಗಲ್ ಟೀಮ್ ಏನು ಅಡ್ವೈಸ್ ಮಾಡ್ತಾರೆ ಅದ್ರ ಮೇಲೂ. ಸರ್, ಹೈಕಮಾಂಡು ಸಿ ಎಂ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತಾ ಸರ್, ಶಾಸಕರೆಲ್ಲರೂ ಸಿ ಎಂ ಬೆಂಬಲಕ್ಕೆ ನಿಂತ್ಕೊಳ್ತೀರಾ? ಸ್ವಾಭಾವಿಕವಾಗಿರಿ, ಅದು ಒಳ್ಳೆ ಕಥೆ ಆಯ್ತಲ್ಲ, ನಾವೆಲ್ಲ ಒಟ್ಟಿಗೆನೇ ಇದ್ದೇವೆ ಮತ್ತು ನಿಂತ್ಕೊಳ್ಳೋದ್ರಲ್ಲಿ ಏನು ಅದೇನು ಸಪರೇಟಾಗಿ ಹೇಳೋವಂಥದ್ದು ಏನಿಲ್ಲ. ಜಡ್ಜ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇತ್ತು, ಈ ಹಂತದಲ್ಲೇ ಈ ರೀತಿಯ ಒಂದು ನಿರ್ಧಾರ ಏನು ಸರ್? ಏನು ನೋಡಿ, ಈ ಈ ವಿಷಯ ಈ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದ ನಂತರ ಮತ್ತು ಇದರಲ್ಲಿ ಹಗರಣ ನಡೆದಿದೆ ಅಂತ ಹೇಳಿ ಬಿ ಜೆ ಪಿಯವರು ಆಪಾದನೆ ಮಾಡಿದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೂ ಮುಂದೆ ನೋಡಿದೆ, ತನ್ನ ವಿರುದ್ಧನೇ ಒಂದು ಕಮಿಷನನ್ನು ಅವರು ನೇಮಕ ಮಾಡ್ತಾರೆ ಅಂದರೆ ಅವರು ನಾನು ಏನು ಮಾಡಿಲ್ಲ ಅನ್ನೋದು ಅವರಿಗೆ ಜನಸಮುದಾಯಕ್ಕೆ ಗೊತ್ತಾಗೋದಿಲ್ವ? ಒಂದು ವೇಳೆ ಆ ರೀತಿ ಅವರು ಹೆದರ್ಕೊಂಡು ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಎಂದಿದ್ದರೆ ಕಮಿಷನ್ ಯಾಕೆ ಮಾಡೋರು? ಇವತ್ತು ಕಮಿಷನ್ ಮಾಡಿದ್ದಾರೆ, ಕಮಿಷನ್ನಲ್ಲಿ ಮೂಡಾದಲ್ಲಿ ಏನೆಲ್ಲ ನಡೆದಿದೆ, ಇಲ್ಲಿವರೆಗೂ ಯಾರ್ಯಾರಿಗೆ ಸೈಟ್ ಕೊಟ್ಟಿದ್ದಾರೆ, ಯಾವ ಪಕ್ಷದವ್ರಿಗೆ ಕೊಟ್ಟಿದ್ದಾರೆ, ಯಾವ್ಯಾವ ಮುಖಂಡರುಗಳಿಗೆ ಕೊಟ್ಟಿದ್ದಾರೆ, ಅದನ್ನೆಲ್ಲವನ್ನು ಕೂಡ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ, ತನಿಖೆ ಮಾಡ್ತಾರೆ. ಆ ಕಮಿಷನ್ ವರದಿನೇ ಬಂದಿಲ್ಲ ಇನ್ನೂ ಅಂತ ಹೇಳಿದಾಗ ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡೋದು ಎಷ್ಟು ಸರಿ? ವೆನ್ ದೆರ್ ಈಸ್ ಎ ಕಮಿಷನ್ ಆಫ್ ಎನ್ಕ್ವೈರಿ ಈಸ್ ಗೋಯಿಂಗ್ ಆನ್, ಈ ಶುಡ್ ಹ್ಯಾವ್ ವೈಟೆಡ್, ಒಂದೆರಡು ದಿನ ರಿಪೋರ್ಟ್ ಬರೋವರೆಗೂ ಕಾಯಬೇಕಿತ್ತು. ಒಂದು ವೇಳೆ ಅದರಲ್ಲೇ ತಪ್ಪಾಗಿದೆ ಅಂತ ಬಂದಿದ್ದರೆ ಇವ್ರಿಗೆ ಇನ್ನೂ ಸ್ಟ್ರೆಂತ್ ಆಗ್ತಿತ್ತಲ್ಲ ಪ್ರಾಸಿಕ್ಯೂಷನ್ ಕೊಡೋ ಪರ್ಮಿಷನ್ ಕೊಡೋದಕ್ಕೆ, ಇವರಿಗೆ ಇವ್ರ ಕೈ ಬಲ ಆಗ್ತಿತ್ತು. ಈಗ ಒಂದು ವೇಳೆ ಆಗಿಲ್ಲ ಅಂತಾದಾಗ, ಈಗ ಕಮಿಷನ್ ರಿಪೋರ್ಟ್ನಲ್ಲಿ ಏನೂ ಇಲ್ಲ ಅಂತ ಬಂದಾಗ ಎಲ್ಲರೂ ಪ್ರಶ್ನೆ ಮಾಡ್ತಾರಲ್ವ, ಕಾನೂನಾತ್ಮಕವಾಗಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಗವರ್ನರ್ ಮಾಡಿದ ತಪ್ಪು ಅಂತ. ವೆನ್ ದೆರ್ ಈಸ್ ಅನ್ ಜುಡಿಷಿಯಲ್ ಕಮಿಷನ್ನೇ ಈ ರೀತಿ ವರದಿ ಕೊಟ್ಟಿದೆ ಇಲ್ಲ ಅಂಥೇಳಿ, ಆದರೆ ಇವರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಮೇಲೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಪಾದನೆ ಆಗುತ್ತೆ. ಈಗ ಜನಾಂದೋಲನ ಸಂದರ್ಭದಲ್ಲೂ ಕೂಡ ಈ ಅಭಿಪ್ರಾಯ ವ್ಯಕ್ತವಾಗಿತ್ತು, ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತೇಳಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈಶ್ವರ್ ಖಂಡ್ರು ಪ್ರಸ್ತಾಪ ಮಾಡಿದ್ರು, ಈಗ ಅದಕ್ಕೆ ಒಂದು ಪ್ರಸ್ತುತ ಸಂದರ್ಭ ಎದುರಾಯ್ತಾ? ನೋಡೋಣ, ಈಗ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವೆಲ್ಲ ಮಾತಾಡ್ತೀವಿ, ಏನು ತೀರ್ಮಾನ ಲೀಗಲ್ ಟೀಮ್ ಇದೆ, ಏನು ತೀರ್ಮಾನ ಮಾಡ್ತಾರೆ ಅದೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಅನುಮತಿ ಆಗಿರೋದ್ರಿಂದ FIR ದಾಖಲಾಗಬೇಕಾಗುತ್ತೆ ಸರ್, ತಮ್ಮ ವ್ಯಾಪ್ತಿಗೆ ಬರುವಂಥದ್ದು, ಸೊ ಈ ವಿಚಾರ ಹೆಂಗೆ? ನೋಡೋಣ, ನಾನು ಹೇಳಿದ್ನಲ್ಲ ಲೀಗಲ್ ಟೀಮು, ಈಗ ನಾವು ಚರ್ಚೆ ಮಾಡಿ ಆಮೇಲೆ ಏನು ತೀರ್ಮಾನ ಬೇಕೋ ಅದು ತಗೊಳ್ತೀವಿ ನಾವು. ಸರ್, ಈಗ ಕುಮಾರಸ್ವಾಮಿ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅರ್ಜಿಗಳು ಎಲ್ಲ ದೂರುಗಳೆಲ್ಲ ರಾಜಭವನದಲ್ಲಿ ಆಗಿದೆ, ಯಡಿಯೂರಪ್ಪ ಅವರಿರುತ್ತೆ, ಜೊಲ್ಲೆ ಅವರಿಗೆ ಪ್ರಶ್ನೆ ಮಾಡ್ತೀರಾ ಸರ್? ಖಂಡಿತವಾಗಿ, ಈಗ ಕೋರ್ಟಿಗೆ ನಾವು ಹೋಗಬೇಕಾದ್ರೆ ಕೇಳೋದಿಲ್ವ ಇದನ್ನೆಲ್ಲ? ನಿರಾನಿ ಅವ್ರ ಮೇಲೆ ಇದೇ ಪರ್ಮಿಷನ್ ಕೊಡಲಿಲ್ಲ, ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಪರ್ಮಿಷನ್ ಕೊಡಲಿಲ್ಲ, ಕುಮಾರಸ್ವಾಮಿ ಅವ್ರ ಮೇಲೆ ಪರ್ಮಿಷನ್ ಕೊಡಲಿಲ್ಲ, ಅವೆಲ್ಲ ವರ್ಷಗಟ್ಟಲೆ ಹಂಗೆ ಬಿದ್ದಿದ್ದಾವೆ. ಆದರೆ ಮುಖ್ಯಮಂತ್ರಿಗಳ ಮೇಲೆ ಕೇಳಿದಂಥ ಸಂದರ್ಭದಲ್ಲಿ 24 ಗಂಟೆ ಒಳಗೆ ಕೊಡ್ತಾರೆ ಅಂತಂದರೆ ಏನು ಅದರ ಹಿನ್ನೆಲೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ, ಆಡ ಮಕ್ಕಳಿಗೆ ಕೂಡ ಗೊತ್ತಾಗ್ತದೆ. ಏನಾಗದೆ ಸರ್ಕಾರ ಏನಾಗುತ್ತೆ ಸರ್? ಈಗ BJP ನಾಯಕರ ಕೇಸ್ಗಳನ್ನೆಲ್ಲ ಏನು ಮಾಡ್ತೀರಿ ಸರ್? ಅದೆಲ್ಲ ಈಗ ತನಿಖೆನಲ್ಲಿ ಇದ್ದಾವಲ್ಲ, ಸುಮಾರು ತನಿಖೆನಲ್ಲಿ ಇದ್ದಾವೆ, ಅದನ್ನೆಲ್ಲ ಸ್ಪೀಡ್ ಅಪ್ ಮಾಡ್ತೀವಿ. ಈಗ ಏನು ತನಿಖೆನಲ್ಲಿ ಈಗ ಅನೇಕ ಪ್ರಕರಣಗಳನ್ನು SIT ಮಾಡಿದ್ದೇವೆ, SIT ನಡೀತಾ ಇದ್ದಾವೆ ತನಿಖೆಗಳು, ಅವೆಲ್ಲ ವರದಿಗಳು ಬಂದ ತಕ್ಷಣ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಪೋಕ್ಸೋ ಪ್ರಕರಣದಲ್ಲಿ ಸರ್ ತಡೆಯಾಜ್ಞೆ ತೆರವು ಮಾಡುವ ನಿಟ್ಟಿನಲ್ಲಿ ಏನು ಶುರುವಾಗಿದೆ ಅಲ್ಲ, ಅದನ್ನು ಕೂಡ ಅಡ್ವೊಕೇಟ್ ಜನರಲ್ಲು ಮತ್ತು ನಮ್ಮ ಅಡ್ವೊಕೇಟ್ಸು ಯಾರಿದ್ದಾರೆ ಆನ್ ರೆಕಾರ್ಡ್ ಅವರು ವೆಕೆಟ್ ಮಾಡಿಸ್ತಾರೆ, ಮಾಡಿಸಿದ್ದಾದ್ಮೇಲೆ ಅದಕ್ಕೇನು ಮುಂದೆ ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ. ಅದು ಒಂದು ರೀತಿಯಲ್ಲಿ ರಾಜಕೀಯ ದ್ವೇಷ ಅಂತ BJP ಆರೋಪ ಮಾಡ್ತಾರೆ ಅಲ್ಲಪ್ಪ, ಅಲ್ಲಿ ಆಗಿದೆ ಘಟನೆ ಆಗಿದೆ ಅನ್ನೋದಂತೂ ಸತ್ಯ ಅಲ್ವಾ? ಅದನ್ನೇ ಈಗ ನಾವು ಅದನ್ನು ಇದನ್ನು ತನಿಖೆ ಮಾಡ್ತಾ ಇರೋದು, ಅದನ್ನೇ ಕೋರ್ಟಿಗೆ ಚಾರ್ಜ್ ಶೀಟ್ ಫೈಲ್ ಮಾಡಿರೋದು. ಓಕೆ, ಥ್ಯಾಂಕ್ ಯು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.